ಎಸ್ ಗುಬ್ಬಿ ತಾಲೂಕಿನಲ್ಲಿ ಗ್ಯಾಸ್ ಕಟ್ಟರ್ ಬಳಸಿ ರಾತ್ರೋರಾತ್ರಿ ಜ್ಯುವೆಲರಿ ಶಾಪ್ ಅನ್ನು ಕಳ್ಳತನ ಮಾಡಿರುವಂತ ಘಟನೆ ಸಂಭವಿಸಿದೆ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಗ್ಯಾಸ್ ಕಟರ್ ಬಳಸಿ ರಾತ್ರೋರಾತ್ರಿ ಜ್ಯುವೆಲರಿ ಶಾಪ್ ಅನ್ನು ಕನ್ನ ಹಾಕಿರುವಂತ ಘಟನೆ ಇದು 6-7 ಕೆಜಿ ಬೆಳ್ಳಿ ವಸ್ತುಗಳನ್ನು ದೋಚಿ ಕದಿಮರು ಪರಾರಿಯಾಗಿರುವಂತದ್ದು ಕೆಜಿ ಟೆಂಪಲ್ ನಲ್ಲಿರುವ ಭವಾನಿ ಜ್ಯುವೆಲರಿ ಶಾಪ್ ನಲ್ಲಿ ಈ ಘಟನೆ ಸಂಭವಿಸಿದೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿರುವಂತ ಕೆಜಿ ಟೆಂಪಲ್ ನಲ್ಲಿ ಈ ಘಟನೆ ಸಂಭವಿಸಿದೆ ಗ್ಯಾಸ್ ಕಟರ್ ಬಳಸಿ ತಡರಾತ್ರಿ ಜ್ಯುವೆಲರಿ ಶಾಪ್ ಗೆ ಕದಿಮರು ನುಗ್ಗಿದ್ದಾರೆ ಅನ್ನುವಂತ ಮಾಹಿತಿ ಜ್ಯುವೆಲರಿ ಶಾಪ್ ನಲ್ಲಿದ್ದ ಸುಮಾರು 6-7 ಕೆಜಿ ಬೆಳ್ಳಿ ವಸ್ತುಗಳನ್ನು ದೋಚಿ ಪರಾರಿಯಾಗಿರುವಂತ ಕದಿಮರು ಪರಾರಿಯಾಗಿರುವಂತ ಘಟನೆ ಇಂದು ಬೆಳಗ್ಗೆ ಸ್ಥಳೀಯರು ಗಮನಿಸಿದಾಗ ಕದಿಮರ ಕೈಚಳಕ ಬೆಳಕಿಗೆ ಬಂದಿರುವಂತದ್ದು ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆಬಿ ಅವರು ಭೇಟಿ ಪರಿಶೀಲನೆ ಮಾಡಿದ್ದಾರೆ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಎಸ್ಪಿ ಅವರು ಕೂಡ ದೌಡಾಯಿಸಿ ಎಲ್ಲಾ ಪರಿಶೀಲನೆ ಮಾಡಿ ಯಾರು ಪರಾರಿಯಾಗಿದ್ದಾರೆ ಅವರ ಮೇಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಈಗ ಕಾರ್ಯೋನ್ಮುಖವಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಕದಿಮರ ಹುಡುಕಾಟಕ್ಕೆ ಎಸ್ಪಿ ಅವರು ಪೊಲೀಸರಿಗೆ ಟಾಸ್ಕ್ ಅನ್ನು ನೀಡಿರುವಂತದ್ದು ಒಂದು ನಾನು ಈ ಸಾರ್ವಜನಿಕರಿಗೆ ಈ ಟಾಪಿಕ್ ಬರಲಿ ವಿಷಯ ಬರಲಿ ಅಂತ ಕಾಯ್ತಾ ಇದ್ದೆ ಏನು ಎಲ್ಲೆಡೆ ರಾತ್ರಿ ಹೊತ್ತು ಕರೆಂಟ್ ಎಲ್ಲೆಡೆ ತಗಿಲಾಗ್ತಾ ಇದೆ ಲೋಡ್ ಶೆಡ್ಡಿಂಗ್ ಅಂತ ನೆಪ ಹೇಳಿ ಸರ್ಕಾರದವರು ಏನೇನೋ ಎಡವಟ ಮಾಡ್ತಾ ಇದ್ದಾರೆ ಆ ಎಡವಟ್ಟು ಒಂದು ಕಡೆ ಆದರೆ ಮತ್ತೊಂದು ಎಡವಟ್ಟ ಆಗೋದು ಬೇಡ ಈ ಕರೆಂಟ್ ಇಲ್ಲದ ವೇಳೆಯಲ್ಲಿ ಕಳ್ಳರ ಕೈಚಳಕಗಳು ಜಾಸ್ತಿ ನಡೆಯುತ್ತವೆ ಈ ನಗರ ಭಾಗಗಳಲ್ಲಿ ಅನ್ನುವಂತದ್ದು ಅದನ್ನ ಗಮನ ಹರಿಸಬೇಕು ಬಹಳಷ್ಟು ನೀವು ಅದರ ಕಡೆ ಹೆಚ್ಚಿನ ಗಮನ ಹರಿಸಿ ಅಲ್ಲಿ ಪೊಲೀಸರು ಆಗಿರಬಹುದು ಸಾರ್ವಜನಿಕರು ಆಗಿರಬಹುದು ಇಬ್ಬರೂ ಕೂಡ ಹೆಚ್ಚಿನ ಗಮನ ಹರಿಸಿ ಕಳ್ಳರ ಕೈಚಳಕಕ್ಕೆ ನೀವಾಗ ನೀವೇ ಅವರಿಗೆ ಕಳ್ಳರಿಗೆ ಬಿಟ್ಕೊಡುವಂತ ಇದು ಸಂದರ್ಭ ಬರಬಾರದು ಯಾಕೆಂದ್ರೆ ಪೊಲೀಸರು ಗಸ್ತು ತಿರುಗುವಂತದ್ದು ಬಹಳಷ್ಟು ಇಲ್ಲಿ ಮುಖ್ಯ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಅನ್ನುವಂತದ್ದು ಸರ್